ಬೆಳವಲದ ಮಡಿಲಲ್ಲಿ ಬೆವರು ಹಣಿ ಬಿದ್ದಾಗ ಒಂದೊಂದು ಬೆವರ ಹಣಿ ಮುತ್ತಾಯಿತು, ಎಲ್ಲರ ಅಣ್ಣದ ತುತ್ತಾಯಿತು. ಹೌದು ವೀಕ್ಷಕರೇ, ಸಾಲ ಸೂಲ ಮಾಡಿ ಪದೇ ಪದೇ ಒಂದೇ ಬೆಳೆ ಬೆಳೆದು ಹಾನಿಗೊಳಗಾಗಿ ಸಾಲದ ಹೊರೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುವ ರೈತರು. ಆದರೆ ಇಲ್ಲೊಬ್ಬ ರೈತ ಕಳೆದ ಮೂರು ತಲೆಮಾರುಗಳಿಂದ ಕೃಷಿಯನ್ನೇ ನಂಬಿ ಭೂಮಿ ತಾಯಿಯ ಮೇಲೆ ವಿಶ್ವಾಸವಿಟ್ಟು ಕೃಷಿ ಸಮುದಾಯಕ್ಕೆ ಮಾದರಿಯಾದ ರೈತನೊಬ್ಬ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿದ್ದಾರೆ. ಹಾಗಾದರೆ ಬನ್ನಿ, ಪ್ರತಿ ಎಕರೆ ಪ್ರಸ್ತುತ ವರ್ಷ 120 ಟನ್ ಕಬ್ಬು ಬೆಳೆದು ದಾಖಲೆ ನಿರ್ಮಿಸಿದ ಲಕ್ಷ್ಮಣ್ ಪಸಾರೆಯವರು ನಮ್ಮ ಸತ್ಯಂ ಟಿವಿ ಪ್ರತಿನಿಧಿಯೊಂದಿಗೆ ತಮ್ಮ ಶ್ರಮ, ವಿಶ್ವಾಸ, ಬಂದ ಲಾಭದ ಸಂತಸ ಹಂಚಿಕೊಂಡಿದ್ದಾರೆ. ಮೀ ಕಾರ್ಗಚಾ ವ್ಯವಸಾಯ ಮಾಜಿ ಜಮೀನ ಏಕ 20 ಎಕರ ಆಹೆ. ಮೀ ಮಾಝಾ ಭಾಊ ಆಣಿ ಭಾತಾ ಏಕತ್ರಿತ ಕುಟುಂಬ ಆಹೆ. ಮಾಝ್ಯಾ ಘರಾತ 20 ಮಾಣಸಾಂಚೆ ಕುಟುಂಬ ಆಹೆ. ಆಜ ಆಮ್ಹೀ ಏಕತ್ರಿತ ಫ್ಯಾಮಿಲಿ ಅಸಲ್ಯಾಮುಳ ಜವಳ ಜವಳ ಘರಚೀಚ ಮಾಣಸ ಸಗಳೆ ಆಮ್ಹೀ ಶೇತಿ ಕರತೊ. ಆಜ ಆಮ್ಹೀ ತಸ ಪಹಿಲೆ ತರ ಚೌಥಿ ಪಿಢಿ ಶೇತಿ ಕರತ ಆಹೆ. ಆಮಚಾ ಅಜ್ಜಾಜಿ ಶೇತಿ ಕರುನ್ ಮರುನ್ ಗೆಲೆ, ಆಯಿ ವಡೀಲ್ ಶೇತಿ ಕರುನ್ ಮರುನ್ ಗೆಲೆ. ಆತಾ ಆಮ್ಹೀ 50-60 ವಯ ಆಹೆ ಆಮಚ 60 ವಯ. ಮಾಂಚೀ ಮುಲ 30-32 ವರ್ಷಾಚೀ ಮುಲ ಶೇತಿ ಕರತ ಆಹೆ. ಪರತ ಮುಲಾಸ್ನೀ ಆಮ್ಹೀ 12 ಶಿಕ್ಷಣ ದೇವುನ್ ನೌಕರಿಚ್ಯಾ ಪಾಠಿಮಾಗ ನ ಲಾಗತಾ ಶೇತಿತ್ ಆಮ್ಹೀ ಗುಂತವಲೇಲ ಆಹೆ. ಆಣಿ ಶೇತಿ ಆತಾ ತಿನ್ನಿ ಸ್ವತಃ ತಯಾರ ಮೀ ಚಾಲೂ ಕೆಲೇಲ ಆಹೆ. 12 ಮಹಿನೆ ಆಮಚ್ಯಾಕಡೆ 2 ಎಕರ ಮಾಳವಾ ಅಸತೆ, ಬಾಕಿಚಾ 10-15 ಎಕರ ಊಸ ಅಸತೋಯ. ಅಡಸಾಲಿ 5 ಎಕರ ಅಸತೋಯ ಆಣಿ ತುಟೂನ್ ಜಾಣಾರಾ 5 ಎಕರ ಕೊಡವಾ ಆಣಿ 5 ಎಕರ ಲಾವಣ ಅಸತೆ. ಯಾ असं एकत्रित 15 एकर ऊसाचं क्षेत्र असते. बाकीचं शेंगा, सोयाबीन वगैरे आणि भाजीपाला 2 एकर, वांगी, ढबो, टॅमॅटो, मिरची, कोथिंबिरी, बावची, परत दोडका, वरणा, घेवडा, कारली, असं बरेच 12 प्रकारचं माझ्या शेतात माळव असते. आणि स्वतः आम्ही पिकवतोय आणि बरंच स्वतः विकलं जातं आहे आमचं. आम्ही सौद्याला कधी जात नाही, स्वतः विकल्यामुळं डबल नफा मिळाला जातो आम्हाला. ಒಂದಲ್ಲ ಎರಡಲ್ಲ ಬರೋಬ್ಬರಿ ಕಳೆದ 12 ವರ್ಷಗಳಿಂದ, ಅಂದರೆ 2009-10 2020-21 ತಮ್ಮ ಒಂದು ಎಕರೆ ಕ್ಷೇತ್ರದಲ್ಲಿ 100-120 ಟನ್ಗಳವರೆಗೆ ಕಬ್ಬು ಬೆಳೆದು ಕೊಲ್ಲಾಪುರ ಜಿಲ್ಲೆಯ ಶಿರೋಳ್ ದತ್ ಕಾರ್ಖಾನೆಯ ಹಾಗೂ ಪುಪರಿ ಜವಾಹರ್ ಕಾರ್ಖಾನೆಗಳಿಂದ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಇದು ಅಲ್ಲದೆ ಕೇವಲ ಕಬ್ಬು ಬೆಳೆಯುವುದಷ್ಟೇ ಸೀಮಿತವಾಗಿರದೆ ತಮ್ಮ 3 ಎಕರೆ ಕ್ಷೇತ್ರದಲ್ಲಿ ನಿರಂತರ ಬದನೆ, ಹೀರೆಕಾಯಿ, ಹಾಗಲಕಾಯಿ, ಸೌತೆಕಾಯಿ, ಟೊಮೆಟೊ, ದೊಣ್ಣೆಮೆಣಸಿನಕಾಯಿ, ಬೀನ್ಸ್ ಸೇರಿ 8 ಪ್ರಕಾರದ ಕಾಯಿಪಲ್ಯ ಬೆಳೆದು ಸಾವಯವ ಕೃಷಿ ಒತ್ತು ನೀಡಿದ್ದಾರೆ. ಇವರ ಕೃಷಿಯಲ್ಲಿ ಪ್ರಗತಿ ಹಾಗೂ ಆಧುನಿಕ ಕೃಷಿ ಪದ್ಧತಿ ಕಂಡು ಪ್ರಥಮ ಚಿಕ್ಕೋಡಿ ತಾಲೂಕಾ ಮಟ್ಟದ, ನಂತರ ಬೆಳಗಾವಿ ಜಿಲ್ಲಾ ಮಟ್ಟದ ಕೃಷಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. 2017-18 ಆಗಿನ ಕೃಷಿ ಸಚಿವ ಶಿವಶಂಕರ್ ರೆಡ್ಡಿಯವರ ಉಪಸ್ಥಿತಿಯಲ್ಲಿ ಸಿಎಂ ಕುಮಾರಸ್ವಾಮಿಯವರ ಹಸ್ತದಿಂದ ಕೃಷಿ ಪಂಡಿತ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಅವರು ಬೆಳೆದ ಬೆಳೆ ಪಟ್ಟ ಶ್ರಮ ಬಗ್ಗೆ ತಮ್ಮ ಸತ್ಯಂ ಟಿವಿ ಸೆರೆ ಹಿಡಿದ ದೃಶ್ಯಗಳನ್ನ ನೋಡೋಣ. ಪ್ರತಿನಿಧಿ ಎಂಬಿ ಚಿಂಚಿನಿ, ಸತ್ಯಂ ಟಿವಿ ಸದಲ್ಗ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.